ಪ್ರಹ್ಲಾದ್ ಜೋಶಿ ನಮ್ಮ ಸಂಸ್ಕೃತಿಯ ಬ್ರಾಹ್ಮಣರಲ್ಲ. ಶೃಂಗೇರಿ ಮಠ ಒಡೆದ ಮತ್ತು ಗಾಂಧಿ ಕೊಂದ ಬ್ರಾಹ್ಮಣ ಸಮುದಾಯದವರು. ವಿವಾದಾತ್ಮಕ ಹೇಳಿಕೆ ನೀಡಿ ಕೆಂಗಣ್ಣಿಗೆ ಗುರಿಯಾದ ಎಚ್ಡಿಕೆ. ಕರುನಾಡಿನಲ್ಲಿ ನಾಳೆ ಮತ್ತೊಮ್ಮೆ ಮೋದಿ ಮೇನಿಯಾ. ಬೆಂಗಳೂರು ತುಮಕೂರಲ್ಲಿ ಮ್ಯಾರಥಾನ್ ಕಾರ್ಯಕ್ರಮಗಳಲ್ಲಿ ಭಾಗಿ. ಅತಿ ದೊಡ್ಡ ಹೆಲಿಕಾಪ್ಟರ್ ಘಟಕ ಲೋಕಾರ್ಪಣೆ. ಚುನಾವಣೆ ಹೊತ್ತಲ್ಲೇ ಕೋಮು ಗಲಭೆಗೆ ಬಿಜೆಪಿ ಸಂಚಂತೆ. ಕಮಲಪಡೆ ವಿರುದ್ಧ ಡಿಕೆ ಸುರೇಶ್, ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ. ಚಪ್ಪಾಳೆ ಗಿಟ್ಟಿಸಲು ಕೀಳು ಮಾತು ಬೇಡ ಅಂತ ಸಚಿವ ಸುಧಾಕರ್ ತಿರುಗೇಟು. ಬಾದಾಮಿಯಲ್ಲಿ ನಿಂತರೆ 200% ಗೆಲುವು ಅಂತಾರೆ ಸಿದ್ದರಾಮಯ್ಯ. ಮೀಸಲಾತಿ ಬಗ್ಗೆ ರಾಜಕೀಯ ನಿವೃತ್ತಿಯ ಸವಾಲ್. ತೀರ್ಥಯಾತ್ರೆಗೆ ಹೋಗಿ ಅಂದ್ರು ಸಚಿವ ಅಶೋಕ್. ಮೂರು ತಿಂಗಳು ಕೆಟ್ಟದನ್ನ ನೋಡಲ್ಲ, ಕೇಳಲ್ಲ, ಮಾತಾಡಲ್ಲ. ಜಾರಕಿಹೊಳಿ ಆರೋಪಕ್ಕೆ ಮೌನ ಮುರಿದ ಹೆಬ್ಬಾಳ್ಕ. ಇತ್ತ ಸ್ವಪಕ್ಷೀಯರ ವಿರುದ್ಧ ಪರಮೇಶ್ವರ್ ಬೇಸರ. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಮುಶರ್ರಫ್ ನಿಧನ. ಅನಾರೋಗ್ಯದಿಂದ ದುಬೈನ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಭಾರತದ ವಿರುದ್ಧ ನಿರಂತರ ವೈರತ್ವ ಸಾಧಿಸಿದ್ದ ನಾಯಕ ಇನ್ನಿಲ್ಲ. ಸಂಸತ್ತಿನಲ್ಲಿ ಅದಾನಿ ಬಗ್ಗೆ ಚರ್ಚೆಗೆ ವಿಪಕ್ಷಗಳ ಪಟ್ಟು. ನಾಳೆ ಬೆಳಗ್ಗೆ ದೆಹಲಿಯಲ್ಲಿ ಪ್ರತಿಪಕ್ಷ ನಾಯಕರ ಸಭೆ. ಬಳಿಕ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ. ಚೀನಾ ವಿರುದ್ಧ ಭಾರತದ ಟೆಕ್ನಾಲಜಿ ಸಮರ. 138 ಬೆಟ್ಟಿಂಗ್ ಆಪ್, 94 ಲೋನ್ ಆಪ್ ಬ್ಯಾನ್ಗೆ ನಿರ್ಧಾರ. ಗೃಹ ಸಚಿವಾಲಯ ಸೂಚನೆ ಮೇರೆಗೆ ತೀರ್ಮಾನ. विस्तारा न्यूज, निखर जनपर.